ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯ ಗೆಲುವನ್ನು ನಿರ್ಧರಿಸಬಲ್ಲಂತಹ ಶಕ್ತಿ ತಾಕತ್ತು ಮೂರು ವಿಚಾರಕ್ಕಿದೆ ಮೂರು ವ್ಯಕ್ತಿಗಳಿಗಿದೆ ಮೂರು ಶಕ್ತಿಗಳಿಗಿದೆ ಯಾವುದು ಅದು ಮೂರು ಡಿ ವೈ ಎಸ್ ಅಷ್ಟೇ ಅಲ್ಲ ಈ ಮೂವರು ಶ್ರೀಕೃಷ್ಣರಿಲ್ಲದೇ ಹೋದರೆ ಯಾಕಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಕರ್ನಾಟಕ ವಿಧಾನಸಭಾ ಚುನಾವಣೆ ಒಂದೇ ಕುರುಕ್ಷೇತ್ರ ಆದರೆ ಮೂವರು ಕೃಷ್ಣರು ಐದಕ್ಕೂ ಅಧಿಕ ಅರ್ಜುನರು ಒಟ್ಟಿಗೆ ನಿಂತು ಕಾದಾಡದಿದ್ದರೆ ಸಾರಥಿಗಳಾಗಿ ಶ್ರೀ ಈ ಮೂವರು ಶ್ರೀಕೃಷ್ಣರು ನಿಲ್ಲದೆ ಇದ್ದರೆ ಅವರ ರಥದ ಹಿಂದೆ ನಿಂತು ಯುದ್ಧ ಮಾಡುವಂತಹ ತಾಕತ್ತು ಐದಕ್ಕೂ ಅಧಿಕ ಅರ್ಜುನರಿಗಿದೆ ಆದರೆ ಎರಡು ಸಾವಿರದ ಇಪ್ಪತ್ತ್ ಕುರುಕ್ಷೇತ್ರದ ಕದನ ಗೆದ್ದ ಮೇಲೆ ಪಟ್ಟಕ್ಕೇರುವ ಮುಖ್ಯಮಂತ್ರಿ ಯಾರು ಅನ್ನುವಂತಹ ಪ್ರಶ್ನೆಗೆ ಉತ್ತರ ಕೊಡಬಲ್ಲಂತಹ ಮೂರು ಅಂಶ ಟಿ ವೈ ಎಸ್ ಏನಿದು ಡಿ ವೈ ಎಸ್ ಮೊದಲನೇ ಡಿ ಅಂದರೆ ಡಿ ವಾಸ್ ದರ್ಶನ್ ಅಲ್ಲ ರಾಜ್ಯ ಮತ್ತು ರಾಷ್ಟ್ರ ರಾಜಕಾರಣದ ಅಸಲಿ ಡಿ ಬಾಸ್ ದೇವೇಗೌಡರು ಮಾಜಿ ಪ್ರಧಾನಿಗಳು ನೋಡಿ ದೇವೇಗೌಡರು ಜೆ ಡಿ ಎಸ್ ಪಕ್ಷದ ಮಟ್ಟಿಗೆ ಶ್ರೀಕೃಷ್ಣ ಹಾಗಿದ್ರೆ ಅಲ್ಲಿನ ಅರ್ಜುನ ಯಾರು ಕೇವಲ ಕುಮಾರಸ್ವಾಮಿ 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 ಅವರನ್ನು ಬಿಟ್ಟರೆ ಮತ್ ಕೂಡ ಅರ್ಜುನನ ಆ ಶಕ್ತಿ ಇಲ್ಲ ಅನ್ನುವಂಥದ್ದು ವಿಶೇಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಗೂ ಮುನ್ನ ದೇವೇಗೌಡರು ಅಖಾಡಕ್ಕೆ ಇಳಿದೇ ಹೋದರೆ ಜೆ ಡಿ ಎಸ್ಗೆ ಬಹುದೊಡ್ಡ ನಷ್ಟವಾಗುತ್ತೆ ಅಷ್ಟೇ ಅಲ್ಲ ಈಗ ಸಾಲು ಸಾಲು ಸಮೀಕ್ಷೆಗಳು ಇಪ್ಪತ್ತಕ್ಕಿಂತ ಹೆಚ್ಚಿನ ಸ್ಥಾನ ಪಡಿಬಹುದು ಅಷ್ಟೇ ಮೂವತ್ತಕ್ಕಿಂತ ಕಡಿಮೆ ಪಡಿತಾರೆ ಅನ್ನುವಂತಹ ಮಾತುಗಳನ್ನು ಹೇಳ್ತಿವೆ ಒಂದು ವೇಳೆ ದೇವೇಗೌಡರು ಅಖಾಡಕ್ಕೆ ಕೇಳಿದರೆ ಏನಾಗುತ್ತೆ ಮೂವತ್ತೈದಕ್ಕೂ ಅಧಿಕ ಸ್ಥಾನ ಸಿಗಬಹುದು ಟ್ವೆಂಟಿ ಫೈವ್ ಪ್ಲಸ್ ಸ್ಥಾನಗಳು ಗ್ಯಾರಂಟಿಯಾಗಿ ಜೆ ಡಿ ಎಸ್ಗೆ ಸಿಗುತ್ತೆ ಅದು ದೇವೇಗೌಡರು ಅಖಾಡ ಕೇಳಿದ್ರೆ ವಿಶೇಷ ಅಂದರೆ ಕೇವಲ ಕುಮಾರಸ್ವಾಮಿ ಅವರಿಂದ ಅಷ್ಟು ಸ್ಥಾನ ಅಸಾಧ್ಯ ಜೆ ಡಿ ಎಸ್ ರಾಜ್ಯದ ಮಟ್ಟಿಗೆ ಸದಾ ಕಿಂಗ್ ಮೇಕರ್ ಆಗುತ್ತೆ ಅಂದರೆ ಅದಕ್ಕೆ ಶಕ್ತಿ ವ್ಯಕ್ತಿ ಸಿದ್ಧಾಂತ ಕೇವಲ ಹೆಚ್ ಡಿ ಡಿ ಹೆಚ್ ಡಿ ಡಿ ಹೆಚ್ ಡಿ ಯಾಕಂದರೆ ಆ ದೈತ್ಯ ವ್ಯಕ್ತಿತ್ವಕ್ಕೆ ಎಲ್ಲಿ ಯಾವ ಕ್ಷೇತ್ರದಲ್ಲಿ ಯಾರ ಮುಂದೆ ಯಾವ ಮಾತಾಡಿದ್ರೆ ಎಷ್ಟರ ಮಟ್ಟಿಗಿನ ಪ್ರಭಾವ ಬೀರುತ್ತೆ ಅದು ಮತಗಳಾಗಿ ಎಷ್ಟು ಪರಿವರ್ತನೆ ಆಗುತ್ತೆ ಅನ್ನುವಂತಹ ಜಾಣ್ಮೆ ತಾಕತ್ತು ದಮ್ಮು ಧೈರ್ಯ ಎಲ್ಲವೂ ಕೂಡ ದೇವೇಗೌಡರಿಗಿದೆ ಅಲ್ಲಿಗೆ ಜೆ ಡಿ ಎಸ್ನ ಶ್ರೀಕೃಷ್ಣ ಮತ್ತು ಅರ್ಜುನ ಅದು ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರು ಇನ್ನು ಬಿ ಜೆ ಪಿಯ ವಿಚಾರಕ್ಕೆ ಬಂದರೆ ಬಿ ಜೆ ಪಿ ಕರ್ನಾಟಕ ಬಿ ಜೆ ಪಿಯ ಶ್ರೀಕೃಷ್ಣ ಅದು ರಾಜಾಹುಲಿ ಬಿ ಎಸ್ ಯಡಿಯೂರಪ್ಪ ಅವರು ಬಿ ಎಸ್ ಯಡಿಯೂರಪ್ಪ ಅನ್ನುವಂತಹ ಛಲದಂಕಮಲ್ಲ ಬಿ ಜೆ ಪಿಯ ರಥದ ಕುದುರೆಗಳನ್ನು ಹಿಡಿದು ನಿಲ್ಲದೆ ಹೋದರೆ ಬಿ ಜೆ ಪಿಗೆ ಯಾವ ಕಾರಣಕ್ಕೂ ಕೂಡ ಒಳ್ಳೆಯ ಸ್ಥಾನ ಸಿಗೋದಿಲ್ಲ ನೋಡಿ ಕರ್ನಾಟಕ ಬಿ ಜೆ ಪಿಯನ್ನು ಗೆಲ್ಲಿಸಬಲ್ಲಂತಹ ತಾಕತ್ತು ಕೇವಲ ಬಿ ಎಸ್ ಯಡಿಯೂರಪ್ಪ ಅವರಿಗಿದೆ ಬಿ ಎಸ್ ವೈ ಅನ್ನುವಂತಹ ಛಲದಂಕಮಲ್ಲ ಕೃಷ್ಣನ ರೀತಿಯಲ್ಲಿ ಸಾರಥ್ಯ ಆದೇ ಹೋದರೆ ಈ ಸಾರಥ್ಯ ಹಿಂದೆ ಅದು ಬಸವರಾಜ ಅವರು ಇರಬಹುದು ಆರ್ ಅಶೋಕ್ ಇರಬಹುದು ಅಥವಾ ಬಿ ವೈ ವಿಜೇಂದ್ರ ಅವರೇ ಇರಬಹುದು ಯಾರಾದರೂ ಇರಲಿ ಆದರೆ ಬಿ ಎಸ್ ವೈ ಅನ್ನುವಂತಹ ರಾಜಾಹುಲಿ ಸಾರಥಿ ಆಗದೆ ಹೋದರೆ ಬಿ ಜೆ ಪಿಗೆ ಎಪ್ಪತ್ತಕ್ಕೂ ಅಧಿಕ ಸ್ಥಾನ ಸಿಗೋದು ಕೂಡ ಕಷ್ಟ ಅನ್ನುವಂಥದ್ದು ಒಂದು ಚರ್ಚೆ ಕೇವಲ ಬಿ ಎಸ್ ವೈ ಅನ್ನುವಂತಹ ನಾಮಬಲದಿಂದಲೇ ಎಂಬತ್ತೈದಕ್ಕೂ ಅಧಿಕ ಸ್ಥಾನಗಳು ಸಿಗುತ್ತೆ ಅನ್ನುವಂಥದ್ದು ಅಸಲಿ ವಾಸ್ತವ ಸಾಕಷ್ಟು ಸಮೀಕ್ಷೆಗಳು ಸಾಲು ಸಾಲು ಸಮೀಕ್ಷೆಗಳು ಇದೇ ಮಾತನ್ನು ಹೇಳ್ತಾ ಬಂದಿವೆ ಇನ್ನು ಸಾಕ್ಷಾತ್ ಪ್ರಧಾನಿ ಮೋದಿಯವರೇ ಬಂದರೂ ಕೂಡ ನೂರರ ಗಡಿಯನ್ನು ಈ ಸಲ ಮುಟ್ಟೋಕ್ಕಾಗೋದಿಲ್ಲ ಯಾಕಂದರೆ ಬಿ ಎಸ್ ವೈ ಅನ್ನುವಂತಹ ಒಂದು ಶಕ್ತಿನೇ ಇಲ್ಲದೆ ಕೇವಲ ಪ್ರಧಾನಿ ಮೋದಿ ಅವರನ್ನು ತಂದರೆ ಅದು ಅಸಾಧ್ಯದ ಮಾತು ಯಾಕಂದರೆ ದಾವಣಗೆರೆಯಲ್ಲಿ ನಡೆದಂತಹ ಬಿ ಜೆ ಪಿ ಕಾರ್ಯಕಾರಿಣಿ ಸಭೆಯಲ್ಲಿ ಖುದ್ದು ಬಿ ಎಸ್ ವೈ ಇದೇ ಮಾತನ್ನು ಹೇಳಿದ್ರು ಮೋದಿಯವರ ಅಲೆಯನ್ನು ನೆಚ್ಚಿಕೊಂಡು ಇರೋದು ಬೇಡ ನಾವು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ರಾಜ್ಯ ಚುನಾವಣೆ ಗೆಲ್ಲಬೇಕಂದ್ರೆ ಸ್ಥಳೀಯ ನಾಯಕತ್ವ ಮತ್ತು ಸ್ಥಳೀಯ ಸಂಸ್ಥೆಗಳು ಸ್ಥಳೀಯ ಅಭಿವೃದ್ಧಿ ಬಗ್ಗೆ ಮಾತಾಡಿ ಮೋದಿಯವರ ಬಗ್ಗೆ ಅಲ್ಲ ಲೋಕಸಭೆಯನ್ನಷ್ಟೇ ನಾವು ಮೋದಿಯವರ ಹೆಸರಿಂದ ಗೆಲ್ಲಬಹುದು ಇಲ್ಲಲ್ಲ ಅನ್ನೋ ಮಾತನ್ನು ಹೇಳಿದರು ಅಲ್ಲಿಗೆ ಬಿ ಜೆ ಪಿಗೆ ಶ್ರೀಕೃಷ್ಣನಾಗಿ ಬಿ ಎಸ್ ವೈ ಸಾರಥಿ ಆಗದೆ ಹೋದರೆ ಬಿ ಜೆ ಪಿ ಎಂಬತ್ತಕ್ಕೂ ಅಧಿಕ ಸ್ಥಾನಗಳನ್ನು ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ ನೂರರ ಗಡಿ ಮುಟ್ಟೋಕ್ಕೆ ಅಸಾಧ್ಯ ಇನ್ನು ಕಾಂಗ್ರೆಸ್ನ ಮಟ್ಟಿಗೆ ಒನ್ ಆ್ಯಂಡ್ ಓನ್ಲಿ ಸಿದ್ದರಾಮಯ್ಯ ಅವರು ಸಾರಥಿ ಆಗಬೇಕು ಒಂದು ವೇಳೆ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಜೋಡೆತ್ತಿನ ರೀತಿಯಲ್ಲಿ ಕೆಲಸ ಮಾಡದೆ ಹೋದರೆ ಕೈಗೆ ಬರುವ ತುತ್ತು ಬಾಯಿಗೆ ಬರೋದಿಲ್ಲ ಸಾಕಷ್ಟು ಸಮೀಕ್ಷೆಗಳು ಈಗ ಕಾಂಗ್ರೆಸ್ಗೆ ಒಳ್ಳೆ ಅವಕಾಶ ಇದೆ ಅನ್ನೋ ಮಾತನ್ನು ಹೇಳ್ತಾನೆ ಬಂದಿವೆ ಅಂತಹ ಅವಕಾಶವನ್ನು ಹಾಳು ಮಾಡ್ಕೋಬಾರ್ದು ಅಂದರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಒಟ್ಟಿಗೆ ಹೋಗಬೇಕು ಆಗಷ್ಟೇ ಯಾಕಂದರೆ ಇಲ್ಲಿ ಸಿದ್ದರಾಮಯ್ಯ ಅವರೇ ಸಾರಥಿ ಆದರೆ ಶ್ರೀಕೃಷ್ಣರ ರೀತಿಯಲ್ಲಿ ಯಾರೆಲ್ಲ ಅರ್ಜುನರಾದ ಡಿ ಕೆ ಶಿವಕುಮಾರ್ ಅವರಾಗ್ಬೋದು ಎಂ ಬಿ ಪಾಟೀಲ್ರಾಗ್ಬಹುದು ಸತೀಶ್ ಜಾರಕಿಹೊಳಿ ಆಗಬಹುದು ಜಮೀರ್ ಅಹಮದ್ ಖಾನ್ ಅವರಾಗಬಹುದು ಖಾದರ್ ಅವರಾಗಬಹುದು ಹೀಗೆ ಸಾಲು ಸಾಲು ನಾಯಕರ ದೊಡ್ಡ ದಂಡೆ ಇದೆ ಅಲ್ಲಿಗೆ ನೋಡಿದ್ರೆ ಬರೀ ಡಿ ಕೆ ಶಿವಕುಮಾರ್ ಅಂದರೆ ಹಳೆ ಮೈಸೂರು ಭಾಗದಲ್ಲೂ ಕೂಡ ಕಾಂಗ್ರೆಸ್ಗೆ ಒಳ್ಳೆಯ ಸ್ಥಾನ ಸಿಗೋದಿಲ್ಲ ಅದೇ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಒಟ್ಟಿಗೆ ಹೋದರೆ ಕರಾವಳಿಯ ಭಾಗದಲ್ಲೂ ಕೂಡ ಕನಿಷ್ಠ ಸ್ಥಾನಗಳನ್ನು ಗೆಲ್ಲುವಂತಹ ತಾಕತ್ತು ಅಹಿಂದ ನಾಮಬಲಕ್ಕಿದೆ ಇದೇ ಕಾರಣಕ್ಕೋಸ್ಕರನೇ ಸಿದ್ದು ಡಿ ಕೆ ಒಟ್ಟಿಗೆ ಹೋದರೆ ನಿಜಕ್ಕೂ ನೂರ ಹದಿಮೂರಕ್ಕಿಂತ ಹೆಚ್ಚಿನ ಸ್ಥಾನಗಳು ಸಿಗಬಹುದು ಅನ್ನೋದನ್ನು ಕೆ ಪಿ ಸಿ ಸಿ ವಲಯದಲ್ಲಿ ಸಾಕಷ್ಟು ಜನ ಒಪ್ಕೊಳ್ತಾರೆ ಅಲ್ಲಿಗೆ ಈ ಮೂವರು ಕೃಷ್ಣರು ಐದಕ್ಕೂ ಅಧಿಕ ಅರ್ಜುನರು ಒಂದು ಕುರುಕ್ಷೇತ್ರ ಯಾರು ಗೆಲ್ತಾರೆ ಯಾರು ಎರಡು ಸಾವಿರದ ಇಪ್ಪತ್ತ್ಮೂರರ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರೆ ಇಪ್ಪತ್ನಾಲ್ಕನೇ ಮುಖ್ಯಮಂತ್ರಿ ಯಾರಾಗ್ತಾರೆ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರಬೆಲ್ಲ ಖಾನೊತ್ತೆ